ಮಾಡೋದ್ರಿಂದ ಸರ್ ನಮಗೆ ಒಂದು ಬಲ ಸಿಕ್ಕಿದಂಗೆ ಹೆಣ್ಮಕ್ಳಿಗೆ, ಮತ್ತು ನಮ್ಮ ಅಕೌಂಟ್ಗೆ ಸೇವಿಂಗ್ ಥರ 2,000 ರೂಪಾಯಿ ನಾವು ಅಂದರೆ ಕೆಲಸ ಮಾಡ್ದಿರೇ ನಮಗೆ ತಿಂಗಳಿಗೆ 2,000 ರೂಪಾಯಿ ಅಕೌಂಟಿಗೆ ಬರುತ್ತೆ. ಅದೇ 2,000 ದುಡಿಬೇಕಂದಿದ್ರೆ ಒಂದು ಅಡುಗೆ ಕೆಲಸಕ್ಕೋ, ಒಂದು ಮನೆ ಕೆಲಸಕ್ಕೋ, ಒಂದು ಆಶಾಗೆ ಯಾವುದೇ ಒಂದು ಕೆಲಸಕ್ಕೆ ಹೋದ್ರೂ, ಕೂಲಿ ಕೆಲಸಕ್ಕೆ ಹೋದ್ರೂ ಅದು ಕರೆಕ್ಟ್ ಟೈಮ್ಗೆ ಬರೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಆ 2,000 ರೂಪಾಯಿ ಬರೋದ್ರಿಂದ ನಮಗೆ ಮಕ್ಳ ಎಜುಕೇಷನ್ಗಾಗಲಿ, ಮನೆಗೆ ಏನಾದರೂ ಪಾಕೆಟ್ ಮನಿ ಥರ ಆಗಲಿ, ಈಗ ಹೆಣ್ಮಕ್ಳಿಗೆ ಮದುವೆ ಮಾಡಿ ಕಳಿಸಿರ್ತೀವಿ ಅವ್ರಿಗೆ ಏನಾದರೂ ಕೊಡೋದಕ್ಕೆ ಆ ಥರ ಯೂಸ್ ಆಗುತ್ತೆ ಮೇಡಮ್, ಯೂಸ್ ಆಗುತ್ತೆ ಸರ್. ಸರ್ಕಾರದ ಯೋಜನೆಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆಗೆ ಇಂದು ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ. ಇನ್ನು ಈ ಒಂದು ಯೋಜನೆಯ ಫಲಾನುಭವಿ ನಮ್ಮ ಜೊತೆ ಇದ್ದಾರೆ, ನಾನು ಮಾತಾಡಿಸುವಂಥ ಪ್ರಯತ್ನವನ್ನು ಅವ್ರು ಮಾಡ್ತೀನಿ. ಮೇಡಮ್, ಇವತ್ತು ನೀವು ಒಂದು ಗೃಹಲಕ್ಷ್ಮಿ ಯೋಜನೆ ಜಾರಿಗೊಂಡಿದೆ, ಏನು ಹೇಳ್ತೀರಾ ಅದ್ರ ಬಗ್ಗೆ? ನಾನು ತುಂಬ ಖುಷಿ ಆಗ್ತಾ ಇದೆ, ನಮಗೆ 2,000 ಅಮೌಂಟ್ ಬಂದಿದೆ. ಮೇಡಮ್, ಈ ಒಂದು ಅಮೌಂಟ್ ಬಂದಾಗ ನಿಮ್ಗೆ ಏನು ಏನು ಕೆಲಸ ಮಾಡ್ತಾ ಇದ್ದೀರಾ ನೀವು? ನಾನು ಅಂಗನವಾಡಿ ಟೀಚರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸ್ಯಾಲ್ರಿ ನಮ್ಮದು 11,000 ಇದೆ, ಸ್ಯಾಲ್ರಿ ಕಡಿಮೆ ಇದೆ. ಸಿದ್ದರಾಮ ಸಾಹೇಬ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನಮ್ಮ ಟೀಚರ್ಸು ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಮಾಡಿಕೊಡ್ಬೇಕಂತ. 2,000 ಕ್ರೆಡಿಟ್ ಆಗಿದೆ, ಆದರೂ ನಮ್ಮ ವರ್ಕ್ ತುಂಬ ಹೆವಿ ಇದೆ. ಎಲ್ಲ ನಮ್ಮ ವರ್ಕ್ ಯಾರೂ ಮಾಡಲ್ಲ, ಅಷ್ಟೊಂದು ವರ್ಕ್ ನಾವು ಮಾಡ್ತೀವಿ. ಸ್ಯಾಲ್ರಿ ಅಂತೂ ತುಂಬ ಕಡಿಮೆ ಇದೆ, ನಮಗೆ ಸ್ಯಾಲ್ರಿ ಮಿನಿಮಮ್ ಸ್ಯಾಲ್ರಿ ಆದರೂ ಮಾಡಿಕೊಟ್ರೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಕೇಳ್ಕೊಳ್ತೀನಿ ಸಾಹೇಬ್ರ ಹತ್ರ. ಇವಾಗ ಕ್ರೆಡಿಟ್ ಆಗಿದೆಯಾ ನಿಮಗೆ ಅಮೌಂಟು, ತೋರಿಸ್ಬೋದಾ? ಏನು ಹೇಳ್ತೀರಾ ಸರ್ಕಾರಕ್ಕೆ? ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ಕಾರಕ್ಕೆ. ಈ ಒಂದು ಇವಾಗ ಒಂದು 2,000 ಏನು ಕ್ರೆಡಿಟ್ ಆಗಿದೆ, ಇದು ನಿಮ್ಗೆ ಯಾವ ಥರ ಯೂಸ್ಫುಲ್ ಆಗುತ್ತೆ? ಇದು ನಮ್ಮ ಮಕ್ಕಳಿಗೆ ಒಂದು ಬುಕ್ಸ್ ಆದರೂ ಅಥವಾ ಮನೆ ಖರ್ಚಿಗೆ ಯೂಸ್ ಆಗುತ್ತೆ. ಮೇಡಮ್, ಇದರಂತೆ ಉಳಿದ ಯೋಜನೆಗಳನ್ನ ಅಂದರೆ ಈಗ ಉಳಿದಿರೋಂಥ ಇವಾಗ ಒಂದು ಗೃಹಲಕ್ಷ್ಮಿ ಯೋಜನೆ ಬಂದಿದೆ, ಗೃಹ ಶಕ್ತಿ, ಇದೇ ಥರ ಉಳಿದಿರೋ ಯೋಜನೆಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಎಲ್ಲ ಯೋಜನೆಗಳು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಂತೂ ಯೂಸ್ ಆಗುತ್ತೆ. ಹೇಳಿದ್ರಲ್ಲ, ಇದಿಷ್ಟು ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮಾತು. ಕ್ಯಾಮ್ರಾ ಪರ್ಸನ್ ತೇಜಸ್ ಜೊತೆ ಪಲ್ಲವಿ, ನ್ಯೂಸ್ 1 ಕರ್ನಾಟಕ.